ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಿರಿಧರ್ ಅಂತ. ಗಿರಿಧರ್ ವ್ಲಾಗ್ಸ್ ನಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ಫಸ್ಟು ಟ್ರಾವೆಲಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. 1ನೇ ತಾರೀಕು ಪುರಿಲಿ ಜಗನ್ನಾಥ ರಥಯಾತ್ರೆ ಇದೆ, ಅದಕ್ಕೆ ನಮ್ಮ ತಾಯಿ ಜೊತೆ ಹೋಗ್ತಾ ಇದ್ದೀನಿ. ಇವಾಗ ಮೈಸೂರು ಸ್ಟೇಷನಲ್ಲಿದ್ದೀನಿ. ಮೈಸೂರು ಸ್ಟೇಷನಿಂದ ಬೆಂಗಳೂರಿಗೆ ಹೋಗಿ ಸಂಜೆ 4 ಗಂಟೆಗೆ ಅಲ್ಲಿ ಭುವನೇಶ್ವರ್ ಎಕ್ಸ್ಪ್ರೆಸ್ ಟ್ರೈನ್ನ ಕ್ಯಾಚ್ ಮಾಡ್ತೀವಿ. ಆಮೇಲೆ ಅಲ್ಲಿಂದ ಪುರಿ ಯಾತ್ರೆನ ನಾನು ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಳೆದ 10 ವರ್ಷಗಳಿಂದ ನಾನು ತೀರ್ಥಕ್ಷೇತ್ರ ಪ್ರವಾಸ ಮಾಡ್ತಾ ಇರ್ತೀನಿ. ಅದರಲ್ಲಿ ಕೆಲವೊಂದು ವಿಡಿಯೋಗಳು ಇದ್ದಾವೆ, ಅದನ್ನ ಮುಂದೆ ಅಪ್ಲೋಡ್ ಮಾಡ್ತೀನಿ. ಈ ಸರಿ ನಾನು ಪುರಿ ಜಗನ್ನಾಥ ಯಾತ್ರೆಗೆ ಹೋಗಬೇಕು ಅಂತ 2 ವರ್ಷದಿಂದ ಕಾಯ್ತಾ ಇದ್ದೆ. ಆದರೆ 2 ವರ್ಷದಿಂದ ಕೋವಿಡ್ ಇರೋ ಕಾರಣದಿಂದ ಹೋಗೋಕ್ಕಾಗಿರಲಿಲ್ಲ. ಈ ಸರಿ ಕ್ಯಾಲೆಂಡ್ರ್ ನೋಡ್ತಾ ಇದ್ದಂಗೆ ಡೇಟ್ ಹತ್ತಿರ ಬಂದುಬಿಟ್ಟಿತ್ತು. ಇನ್ನು ಟಿಕೆಟ್ ಸಿಗೋದು ಕನ್ಫರ್ಮ್ ಇರಲಿಲ್ಲ. ಜಗನ್ನಾಥನ ಕೃಪೆಯಿಂದ ತತ್ಕಾಲಲ್ಲಿ ಟಿಕೆಟ್ ಸಿಕ್ತು. ಆಮೇಲೆ ಈ ಪುರಿ ಕ್ಷೇತ್ರದ ಮಹಾತ್ಮೆ ಏನೇ ಇದೆ ಅಂದರೆ, ಮುಂಚೆ ಹಿಂದೂಗಳಿಗೆ ತ್ರಿಧಾಮಗಳಿತ್ತು. ಒಂದು ಕಾಶಿ, ಇನ್ನೊಂದು ಪ್ರಯಾಗರಾಜ, ಇನ್ನೊಂದು ಗಯಾ ಕ್ಷೇತ್ರ. ಶಂಕರಾಚಾರ್ಯರು ಬಂದಮೇಲೆ 4 ಧಾಮಗಳನ್ನ ಸ್ಥಾಪನೆ ಮಾಡಿದರು. ಅದರಲ್ಲಿ ದಕ್ಷಿಣಕ್ಕೆ ರಾಮೇಶ್ವರ ಕ್ಷೇತ್ರ, ಆಮೇಲೆ ಪಶ್ಚಿಮಕ್ಕೆ ಬಂದುಬಿಟ್ಟು ದ್ವಾರಕಾ ಕ್ಷೇತ್ರ, ಉತ್ತರಕ್ಕೆ ಬಂದುಬಿಟ್ಟು ಬದ್ರಿನಾಥ ಕ್ಷೇತ್ರ, ಆಮೇಲೆ ಪೂರ್ವಕ್ಕೆ ಬಂದುಬಿಟ್ಟು ಪುರಿ ಕ್ಷೇತ್ರ. ಇದು ಚತುರ್ಧಾಮಗಳಲ್ಲಿ ಒಂದು. ಇದನ್ನು ಸಾಮಾನ್ಯವಾಗಿ ಎಲ್ಲ ಹಿಂದೂಗಳು ತಮ್ಮ ಜೀವಿತಾವಧಿಯಲ್ಲಿ ಒಂದು ಸರಿ ಹೋಗಬೇಕು ಅಂತ ಇಚ್ಛೆ ಪಡ್ತಾರೆ. ಈ ಧಾಮದ ಬಗ್ಗೆ ಮುಂದೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ಆಂಧ್ರ ಪ್ರದೇಶ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮಳೆ ಆಗ್ತಾಯಿತ್ತು. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಹಸಿರಿದೆ. ನನಗೊಂದೊಂದು ಸರಿ ಏನನ್ನಿಸುತ್ತೆ ಅಂದರೆ, ಇಂಥ ವಾತಾವರಣದಲ್ಲಿ ಟ್ರೈನಲ್ಲಿ ಅಲ್ಲೇ ಇಳಿದುಬಿಟ್ಟು ಅಲ್ಲೇ ಎಲ್ಲರೂ ವಾಸ ಮಾಡ್ಕೊಂಡಿರಬೇಕು ಅಂತ ಅನಿಸುತ್ತೆ. ನೋಡಿ, ಹುಲ್ಲಿನ ಬಣವೆ ಇದೆ, ಮತ್ತು ಹಸುಗಳು ಕಟ್ಟಿದ್ದಾರೆ. ಹಳ್ಳಿಯ ವಾತಾವರಣ ನನಗಂತೂ ತುಂಬ ಇಷ್ಟ ಆಗುತ್ತೆ. ನೋಡೋಣ, ಒಂದು ಸರಿ ಎಲ್ಲರೂ ಇಳ್ಕೊಂಡು ಅಲ್ಲೇ ಒಂದಿನ ಟೆಂಟ್ ಹಾಕೋಣ. ಇನ್ನೊಂದು ವಿಷಯ ಏನಂದರೆ, ರೈಲ್ನಲ್ಲಿ ಪ್ರಯಾಣ ಮಾಡೋದೇ ಒಂದು ಅದ್ಭುತ ಅನುಭವ. ಯಾಕಂದರೆ ಅಲ್ಲಿ ವಿವಿಧ ದೇಶದ ಹಲವಾರು ಭಾಗಗಳಿಂದ ಜನರು ಸಿಗ್ತಾರೆ, ಯಾರ್ಯಾರು ಪರಿಚಯ ಆಗ್ತಾರೆ. ತಿನ್ನಕ್ಕಂತೂ ಬೇಕಾದಷ್ಟು ತಿಂಡಿಗಳು ಸಿಗುತ್ತೆ. ಬಸ್ ಪ್ರಯಾಣದಲ್ಲಿ ಅವೆಲ್ಲ ಸಿಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಟ್ರೈನ್ನೇ ಆಫ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕೊನಾರ್ಕ್ ದೇವಾಲಯನ ತೋರಿಸ್ತೀನಿ. ಅದಾದಮೇಲೆ ಪುರಿ ಜಗನ್ನಾಥ ರಥ ಮತ್ತು ರಥಯಾತ್ರೆದು ಕೆಲವೊಂದು ಚಿತ್ರಣಗಳನ್ನ ತೋರಿಸ್ತೀನಿ, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳನ್ನ ಹೇಳ್ತೀನಿ. ಇವಾಗ ಪುರಿ ತಲುಪಿದ್ವಿ. ಪುರಿ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. ಪುರಿ ರೈಲ್ವೆ ಸ್ಟೇಷನಿಂದ ಒಂದು 4-5 ಕಿಲೋಮೀಟರ್ ಆಟೋದಲ್ಲಿ ಹೋಗ್ಬೇಕು. ಆಟೋದಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ.